हाय फ्रेंड्स वेलकम टू विश्रुत क्रिएटिव्स इवत्तिन वीडियो मनेयल्लि नम्म हत्र हले शालुगळु इरुत्तल्वा ई शालुन याव रीति नावु रियूस माड्कोबहुदु अंत तोरिस्तीनि तुंबा शालुगळु नम्म हत्र वेस्ट आगि इद्दोगिरुत्ते मनेगळल्लि इदन्न इवत्तु नावु याव रीति रियूस माड्कोबेकु अंत तोरिस्तीनि अदक्कू मोदलु यारादरू नम्म चानल न होसदागि नोड्ता इद्रे ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ ಹಾಗ ಮಾಡೋದ್ರಿಂದ ನನ್ನ ಎಲ್ಲಾ ವಿಡಿಯೋಸ್ ನಿಮ್ಮ ಮೊಬೈಲ್ ಗೆ ನೋಟಿಫಿಕೇಶನ್ ಬರುತ್ತೆ ಓಕೆ ಫ್ರೆಂಡ್ಸ್ ಹಾಗಾದ್ರೆ ಯಾವ ರೀತಿ ನಾವು ಇದನ್ನ ರೀಯೂಸ್ ಮಾಡಬಹುದು ಅಂತ ತೋರಿಸ್ತೀನಿ ಮೊದಲಿಗೆ ನೋಡಿ ಇಲ್ಲಿ ಕಲರ್ ಚೇಂಜ್ ಇದೆ ಅಲ್ವಾ ಈ ಡಿಫರೆಂಟ್ ಕಲರ್ ಅನ್ನು ಮೊದಲಿಗೆ ಕಟ್ ಮಾಡ್ಕೊಂಡು ತೆಗೆಬಿಡೋಣ ಕಡೆಗೂ ಕೂಡ ಇದನ್ನ ಕಟ್ ಮಾಡ್ಕೊಳ್ಳೋಣ ಫಿಫ್ಟೀನ್ ಅಂಡ್ ಆಫ್ ಗೆ ಈ ಕಡೆಯಿಂದ ಮಾರ್ಕ್ ಅನ್ನು ಹಾಕೊಂತಾ ಇದೀನಿ ಹದಿನೈದು ವರೆಗೆ ಈ ಕಡೆಯಿಂದನು ಹದಿನೈದು ವರೆಗೆ ರೀತಿ ಮಾರ್ಕ್ ಅನ್ನು ಹಾಕೊಂತಾ ಇದೀನಿ 15 ವರೆಗೆ ಎರಡು ಕಡೆಯಿಂದನೂ ಮಾರ್ಕ್ ಅನ್ನು ಹಾಕೊಳ್ಳಿ ಅಂದ್ರೆ ಸ್ಕ್ವೇರ್ ಶೇಪ್ ಅಲ್ಲಿ ಬರೋ ತರ ಮಾರ್ಕ್ ಅನ್ನು ಹಾಕೊಂಡಿದ್ದೀನಿ ಈಗ ಇದನ್ನ ಈ ರೀತಿ ಕಟ್ ಮಾಡ್ಕೊಳ್ಳೋಣ ಹೀಗೆ ಕಟ್ ಮಾಡ್ಕೊಂಡ ಮೇಲೆ ಸೇಮ್ ಇದರ ಮೆಜರ್ಮೆಂಟ್ ಗೆ ಒಂದು ಲೈನಿಂಗ್ ಅನ್ನು ಕಟ್ ಮಾಡ್ಕೊಳ್ಳೋಣ ಇದು ಎಕ್ಸ್ಟ್ರಾ ಇರೋದನ್ನ ಕೂಡ ಕಟ್ ಮಾಡ್ಕೊಬಿಡಿ ಲೈನಿಂಗ್ ಶಾಲು ಎರಡು ಕೂಡ ಕಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ನಾನು ಈ ರೀತಿ ಸ್ಪಾಂಜ್ ತರ ಇರೋದು ಇದು ವೇಸ್ಟ್ ಆಗಿ ಈ ಕುಷನ್ಸ್ ಅಲ್ಲಿ ಇರುತ್ತಲ್ಲ ಸೋಫಾ ಕುಷನ್ಸ್ ಅಲ್ಲಿ ಅದರಲ್ಲಿರೋದು ಇದು ಹಳೆ ಕುಷನ್ ಅನ್ನ ತೆಗೆದಾಕಿದಾಗ ಅದರಲ್ಲಿತ್ತು ಅದನ್ನ ತಗೊಂಡಿದ್ದೀನಿ ನಿಮ್ಮ ಹತ್ರ ಈ ತರದ್ ಇಲ್ಲ ಅಂತ ಅಂದ್ರೆ ಈ ತರ ಅಕ್ಕಿ ಚೀಲದ್ದು ಬ್ಯಾಗ್ ಇರುತ್ತಲ್ಲ ಅದನ್ನ ಬೇಕಾದ್ರೂ ಹಾಕೊಳ್ಳಿ ಇಲ್ಲ ಬರೀ ಲೈನಿಂಗ್ ಹಾಕೊಂಡ್ರು ಕೂಡ ಪ್ರಾಬ್ಲಮ್ ಏನು ಇಲ್ಲ ಈಗ ಈ ಮೂರನ್ನು ಸೇರಿಸಿ ಸ್ಟಿಚ್ ಮಾಡ್ಕೊಳ್ಳೋಣ ಲೈನಿಂಗ್ಗೂ ಶಾಲು ಕ್ಲಾತ್ಗೂ ಸೆಂಟರ್ಗೆ ಇದನ್ನ ಇಟ್ಕೊಳ್ಳೋಣ ಈ ರೀತಿ ಇಟ್ಕೊಂಡು ಈಗ ಇದರ ಮೇಲೆ ಸ್ಟಿಚ್ ಅನ್ನ ಈ ರೀತಿ ಮಾಡ್ಕೊಳ್ಳೋಣ ಸುತ್ತಲೂ ಕೂಡ ಸ್ಟಿಚ್ ಅನ್ನ ಹಾಕೊಂಡು ಮಧ್ಯದಲ್ಲಿ ಕೂಡ ಒಂದು ಎರಡೆರಡು ಇಂಚ್ಗೆ ಈ ರೀತಿ ಸ್ಟ್ರೈಟ್ ಆಗಿ ಒಂದು ಅಡ್ಡಡ್ಡ ಒಂದು ಲೈನ್ಸ್ ಅನ್ನ ಹಾಕೊಳ್ಳೋಣ ಒಂದೆರಡು ಇಂಚು ಮೂರು ಇಂಚು ಅಷ್ಟಕ್ಕೆ ಸ್ಟಿಚ್ ಅನ್ನ ಹಾಕೊಳ್ಳೋಣ ಈಗ ಇದನ್ನ ಸೈಡ್ಗೆ ಇಟ್ಕೊಂಡು ಮಿಕ್ಕಿರೋ ಶಾಲವನ್ನ ತಗೊಳ್ಳಿ ಇದನ್ನ ನಾನು ಈ ರೀತಿ ಡಬಲ್ ಫೋಲ್ಡ್ ಅಲ್ಲಿ ಹಾಕೊಂತಾ ಇದ್ದೀನಿ ಇದನ್ನ ನೋಡಿ ಈ ರೀತಿ ಡಬಲ್ ಫೋಲ್ಡ್ ಅಲ್ಲಿ ಹಾಕೊಂಡು ಸೆಂಟರ್ಗೆ ಓಪನ್ ಮಾಡ್ಕೊಳ್ಳೋಣ ಸೆಂಟರ್ಗೆ ಓಪನ್ ಮಾಡ್ಕೊಂಡ್ಮೇಲೆ ಎರಡು ಪೀಸ್ ಇರುತ್ತೆ ಈ ಕಡೆ ಎಕ್ಸ್ಟ್ರಾ ಇರೋದನ್ನ ಒಂದೇ ಲೆವೆಲ್ ಅಲ್ಲಿ ಕಟ್ ಮಾಡ್ಕೊಳ್ಳೋಣ ಈಗ ಎರಡು ಪೀಸ್ ಅನ್ನು ಕೂಡ ಕಟ್ ಮಾಡ್ಕೊಂಡ್ಮೇಲೆ ಈ ಕಡೆ ಎರಡು ಪೀಸ್ ಅನ್ನ ಕೂಡ ಜಾಯಿನ್ ಮಾಡ್ಕೊಬಿಡೋಣ ಜಾಯಿನ್ ಮಾಡ್ಕೊಂಡು ಈಗ ಇದನ್ನ ಸ್ಟಿಚ್ ಮಾಡ್ಕೊಳ್ಳೋಣ ಎರಡನ್ನು ಕೂಡ ಸ್ಟಿಚ್ ಮಾಡ್ಕೊಳ್ಳೋಣ
स्टिच मोण रीति जोड़स्कोली करेक्ट आगे जोड़स्कोंडु स्टिच हाकोंडु ಒಳಗಡೆ ಸ್ಪಾಂಜ್ ಇಟ್ಟಿದೀವಲ್ಲ ಆ ಸ್ಪಾಂಜ್ ಮೇಲೆ ನಾನು ಸ್ಟಿಚ್ ಅನ್ನು ಹಾಕೊಂತಾ ಇದೀನಿ ಈಗ ಸುತ್ತಲೂ ಕೂಡ ಒಂದಸಲ ಸ್ಟಿಚ್ ಅನ್ನು ಹಾಕೊಂಡ ಮೇಲೆ ಈಗ ಮತ್ತೆ ಮಧ್ಯೆ ಮಧ್ಯೆ ಒಂದೊಂದು ಸ್ಟಿಚ್ ಅನ್ನು ಹಾಕೊಳ್ಳೋಣ ಈಗ ನಾನು ಉದ್ದದ ಲೈನ್ಸ್ ಅನ್ನು ಹಾಕೊಂಡಿದ್ದೀನಿ ಈ ಕಡೆ ಏನು ಆಗ್ತಾ ಇಲ್ಲ ಇಷ್ಟೇ ಸಾಕು ಅಂತ ಬಿಡ್ತಾ ಇದೀನಿ ಈಗ ಈ ಪೀಸ್ ಅನ್ನು ಸ್ಟಿಚ್ ಮಾಡ್ಕೊಳ್ಳೋಣ ಇದರಲ್ಲಿ ಎರಡು ಪೀಸ್ ಇದೆ ಅಲ್ವಾ ಒಂದ ಕಡೆ ಜಾಯಿನ್ ಮಾಡ್ಕೊಂಡು ಸ್ಟಿಚ್ ಅನ್ನು ಹಾಕೊಳ್ಳೋಣ ಒಂದು ಸೈಡ್ಗೆ ರೀತಿ ಜಾಯಿನ್ ಮಾಡ್ಕೊಂಡ ಮೇಲೆ ನೆಕ್ಸ್ಟ್ ಇನ್ನ ಒಂದು ಸೈಡ್ ಕೂಡ ಅದೇ ರೀತಿನೇ ಜಾಯಿನ್ ಮಾಡ್ಕೊಬಿಡಬೇಕು ಎರಡೂ ಕಡೆಗೂ ಕೂಡ ಸ್ಟಿಚ್ ಅನ್ನು ಮಾಡ್ಕೊಂಡ ಮೇಲೆ ಇದನ್ನ ನೋಡಿ ಈ ರೀತಿ ನಾಲ್ಕು ಫೋಲ್ಡ್ ಅಲ್ಲಿ ಇರೋ ತರ ಫೋಲ್ಡ್ ಅನ್ನು ಹಾಕೊಂಡು ಇಲ್ಲಿ ಕಟ್ಸ್ ಅನ್ನು ಇಟ್ಕೊಳ್ಳಿ ಎರಡೂ ಸೈಡ್ ಕೂಡ ಕಟ್ಸ್ ಇಟ್ಕೊಳ್ಳಿ ಹೀಗೆ ಕಟ್ಸಿಕೊಂಡ ಮೇಲೆ ಈಗ ಇದಕ್ಕೆ ನೋಡಿ ಈ ಸೈಡ್ಸ್ ಗಳಿಗೆ ಇದನ್ನ ಜಾಯಿನ್ ಮಾಡ್ಕೋಬೇಕು ಈ ರೀತಿ ಇದನ್ನ ಜೋಡಿಸ್ಕೊಂಡು ಈ ಎಕ್ಸ್ಟ್ರಾ ಇರೋದನ್ನ ಚಿಕ್ಕ ಚಿಕ್ಕದಾಗಿ ಪ್ರಿಲ್ಸ್ ಅನ್ನು ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ ಈ ರೀತಿ ಚಿಕ್ಕ ಚಿಕ್ಕದಾಗಿ ಎಕ್ಸ್ಟ್ರಾ ಇರೋದನ್ನ ಪ್ರಿಲ್ಸ್ ಅನ್ನು ಇಟ್ಕೊಳ್ತಾ ಸುತ್ತಲೂ ಕೂಡ ಸ್ಟಿಚ್ ಮಾಡ್ಕೋಬಿಡಿ ಇದೆ ಸುತ್ತಲೂ ಕೂಡ ಪ್ರಿಲ್ಸ್ ಅನ್ನು ಇಟ್ಕೊಳ್ತಾ ಸ್ಟಿಚ್ ಅನ್ನ ಮಾಡ್ಕೊಂಡ ಮೇಲೆ ಈ ರೀತಿ ಇರುತ್ತೆ ಸ್ಟಿಚಿಂಗ್ ಕಂಪ್ಲೀಟ್ ಆದ್ಮೇಲೆ ನೋಡಿ ಈ ರೀತಿ ಇದೆ ನಾನು ಇದು ಸ್ಟೂಲ್ ಬರುತ್ತಲ್ವಾ ಆ ಸ್ಟೂಲ್ ಗೆ ಹಾಕಿರೋದು ಇದನ್ನ ಈ ರೀತಿ ಸ್ಟೂಲ್ ಗೆ ನಾವು ಸ್ಟಿಚ್ ಅನ್ನು ಮಾಡ್ಕೊಂಡಿದ್ದೀನಿ ನಾನು ಅದರ ಮೇಲೆ ನೋಡಿ ಈ ರೀತಿ ಪಾಟ್ ಅನ್ನು ಇಟ್ಟಿದ್ದೀನಿ ಈ ರೀತಿ ಯೂಸ್ ಮಾಡ್ಕೊಂಡಾಗ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಶಾಲುಗಳನ್ನು ನಾವು ಮನೆಯಲ್ಲಿ ವೇಸ್ಟ್ ಆಗಿ ಸುಮ್ಮನೆ ಇಟ್ಕೊಂಡಿರೋದ್ರಿಂದ ಈ ರೀತಿ ರಿಯೂಸ್ ಅನ್ನು ಮಾಡ್ಕೊಳ್ಳಿ ನೀವು ಕೂಡ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ
ओके फ्रेंड्स वीडियो निम्गे लाइक शेर निम्गे डाउट्स नन के कमेंट अल्ली तप्पदे तिळिसि ओके फ्रेंड्स बाय।